ನಿಂತ್ಕೋ ಜಸ್ಟ್. ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ನ್ಯೂ ಲುಕ್. ಇವತ್ತು ನಾನು ಸಂಡೇ ಲೋಗನ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬೆಳಗಿನ ಬ್ರೇಕ್ಫಾಸ್ಟ್ ಎಲ್ಲಾನು ಮುಗ್ದು ಲೋಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮುದ್ದು ಬೇರೆ ಮಲ್ಕೊಂಡಿದ್ದಾನೆ, ಇವಾಗಲೇ ಚಿಕ್ಕ ಪುಟ್ಟ ಕೆಲಸನೆಲ್ಲ ಮುಗಿಸ್ಕೊಬಿಡೋಣ ಅಂತ ಪಟಾಫಟ್ ಅಂತ ಶುರು ಮಾಡ್ಕೊತಾ ಇದ್ದೀನಿ. ಬತ್ತೀಯ? ಹ್ಞೂ, ಹೇಳಲ್ವ ಮಗ, ಬಾ ಎದ ಎದ ಬರಲ್ವಾ? ಇಲ್ಲೇ ಮಂಕಂತೀಯಾ? ಎಷ್ಟು ಹೊತ್ತು ಮಂಕಂತೀಯಾ? ಎಷ್ಟು ಮಂಕಂತೀಯಾ? ಮಮ್ಮ ಮಾಡಬೇಕು ಬಾ. ಹಸುವಾಗಿಲ್ಲ ನಿಂಗೆ? ಹ್ಞೂ, ಹಸುವಾಗಿಲ್ಲ. ಏ ಕಳ್ಳ, ಶೀ ಕಳ್ಳ. ಯಾರದು ಹೊಸ ಲುಕ್? ಯಾರದು ಯಾರದು ಹೊಸ ಲುಕ್? ಏನು ಬೇಕು ಮುದ್ದು? ಇವತ್ತು ಬೆಳಬೆಳಿಗ್ಗೆನೆ ಮಲ್ಕೊಬಿಟ್ಟೆ, ಅದಕ್ಕೆ ಅದರಲ್ಲಿ ಮಲಗಿಸ್ಬಿಟ್ಟೆ. ನಾವೆಲ್ಲ ತಿಂಡಿ ತಿಂದರು, ಉಪ್ಪಿಟ್ಟು ಮತ್ತು ಶಿರ ಮಾಡಿದ್ದೆ. ಈಗ ಎದ್ನಲ್ವಾ, ಅದಕ್ಕೆ ತಿಂಡಿ ಮಾಡ್ತಾ ಇದ್ದೀನಿ. ಅಮ್ಮ, ಈಗ ಅವನಿಗೆ ತಿನ್ಸೋದು ದೊಡ್ಡ ಸಾಧನೆ ನನಗೆ. ಈಗ ಒಂದಿಷ್ಟು 11:30 ನಿನ್ನೆ ತಿಂಡಿ ತಿನ್ನಿಸಿ ಮುಗಿಸೋ ಹೊತ್ತಿಗೆ ಒಂದು 12:30 ಆಗ್ಬೋದು. ಅದಕ್ಕೆ ನಾನು ನಿನ್ನೆ ನೈಟು ಸಾಂಬಾರಿತ್ತು, ಬೆಂಡೆಕಾಯಿ ಸಾಂಬಾರು ಮಾಡಿದ್ದೆ. ಈಗ ಅದೇ ಮಧ್ಯಾಹ್ನಕ್ಕೆ ಇಡ್ತೀನಿ. ಮತ್ತು ಅನ್ನ ಒಂದು ಸ್ವಲ್ಪ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ದೋಸೆ ಎಲ್ಲ ಅಕ್ಕಿ ಇಟ್ಟೆಲ್ಲ ರುಬ್ಬಿಟ್ಕೊಂಡ್ಬಿಟ್ಟೆ. ಆಮೇಲೆ ನೈಟು ಅದು ಇದು ಏನಾದರೂ ಬೇರೆ ಕೆಲಸ ಮಾಡೋಕ್ಕಾಯಿತು ಅಂತ ಹೇಳಿ, ಜೊತೆಗೆ ವಿಡಿಯೋ ಎಡಿಟಿಂಗ್ ಇತ್ತು ಅದನ್ನೆಲ್ಲ ಮಾಡಿಕೊಂಡೆ. ಮಲಗಿದಾಗ ನಾನು ವಾಯ್ಸ್ ಓವರ್ ಕೊಟ್ಕೊಂಡ್ಬಿಡೋದು, ಇಲ್ಲಾಂದರೆ ಮತ್ತು ಮಧ್ಯದಲ್ಲಿ ವಾಯ್ಸ್ ಓವರ್ ಕೊಟ್ಕೊಳಕ್ಕಾಗಲ್ಲ. ಅದು ವಾಯ್ಸ್ ಓವರ್ ಕೊಟ್ಕೊಂಡ್ಬಿಟ್ರೆ ಆಮೇಲೆ ನಾನು ಪಿಕ್ಗಳನ್ನೆಲ್ಲ ಹಾಕಿ ಎಡಿಟ್ ಮಾಡೋಕ್ಕಾಗತ್ತೆ. ಅದಕ್ಕೆ ಅದನ್ನು ಫಸ್ಟ್ ಮಾಡಿಟ್ಕೊಂಡ್ಬಿಡ್ತೀನಿ, ಆಮೇಲೆ ಪಿಕ್ಕನ್ನೆಲ್ಲ ಹಾಕಿ ಎಡಿಟ್ ಮಾಡ್ತೀನಿ. ಮೊದಲಾದರೆ ಫಸ್ಟ್ ಪಿಕ್ಕೆಲ್ಲ ಜೋಡಿಸ್ಕೊಂಡು ನಂತರ, ಅಂದರೆ ಇನ್ನು ನೀವು ವಿಡಿಯೋ ನೋಡುವಾಗ ಬರುತ್ತಲ್ವ ವೀಡಿಯೋ ಇಮೇಜ್ಗಳೆಲ್ಲ, ಅದನ್ನೆಲ್ಲ ಫಸ್ಟ್ ರೆಡಿ ಮಾಡ್ಕೊಂಡು ನಂತರ ವಾಯ್ಸ್ ಓವರ್ ಕೊಡ್ತಾ ಇದ್ದೆ. ಬಟ್ ಇವಾಗ ಹಂಗೆ ಮಾಡಲ್ಲ, ಇವಾಗ ಫಸ್ಟೇ ವಾಯ್ಸ್ ಓವರ್ ಮಾಡ್ಕೊಬಿಡ್ತೀನಿ, ಅಂದರೆ ರೆಕಾರ್ಡಿಂಗ್ ಮಾಡ್ಕೊಂಬಿಟ್ಟು ನಂತರ ನೆಕ್ಸ್ಟ್ ನಾನು ಟೈಮ್ ಸಿಕ್ಕಾಗೆಲ್ಲ ಪಿಕ್ಗಳನ್ನ ಅದಕ್ಕೆ ಅಡ್ಜಸ್ಟ್ ಮಾಡಿ ವೀಡಿಯೋನ ರೆಡಿ ಮಾಡ್ಕೊತಿದ್ದೀನಿ. ಇನ್ಫೋಸಿಸ್ ಚೆನ್ನಾಗಿ ಹೋಗ್ತಾ ಇದೆ ಈಗ ಆ ಚಾನಲ್ಲು, ಜೊತೆಗೆ ಫೇಸ್ಬುಕ್ ಕೂಡ ಹಂಗೆ ರೀಲ್ಸ್ ಮೋನಟೈಸೇಷನ್ ಆನ್ ಆಯಿತು. ಇನ್ಸ್ಟಾದಲ್ಲಿ ನಾನು ರೀಲ್ಸ್ ಮಾಡ್ತೀನಲ್ವಾ, ಅದು ಫೇಸ್ಬುಕ್ಕಲ್ಲೂ ಕೂಡ ಶೇರ್ ಆಗ್ತಾ ಇತ್ತು, ಹಾಗಾಗಿ ಅದು ಕೂಡ ಮೋನಟೈಸೇಷನ್ ಆನ್ ಆಗಿದೆ. ಅದೇನೋ ಅಷ್ಟೊಂದು ಅರ್ನಿಂಗ್ಸು, ಅಂದರೆ ರೀಲ್ಸಲ್ಲಿ ಯಾವ ಥರ ಅಂತಂದರೆ ನಾವು ಹಿಂಗೆ ನೋಡ್ತಾ ಹೋಗ್ತೀವಲ್ಲ, ಸ್ಲೈಡ್ ಮಾಡ್ತಾ ಹೋಗ್ತೀವಿ, ಆಗ ಆ್ಯಡ್ಸ್ ಮಧ್ಯೆ ಮಧ್ಯೆ ಬರುತ್ತಲ್ವ, ಅದು ಡಿವೈಡ್ ಆಗಿ ಹೋಗುತ್ತೆ. ಈಗ ಮೇಲ್ಗಡೆ ಎಷ್ಟು ರೀಲ್ಸ್ಗಳು ಓದುವೋ 4 ಹೋಯ್ತೋ 5 ಹೋಯ್ತೋ ಅವರಿಗೆ ಆ ಆ್ಯಡ್ಸ್ ಕಡೆಯಿಂದ ರೀಲ್ಸ್ ಇದು ಅರ್ನಿಂಗ್ಸು ಹಣ ಡಿವೈಡ್ ಆಗಿ ಹೋಗುತ್ತೆ. ಹಾಗಾಗಿ ಕಡಿಮೆ, ಸ್ವಲ್ಪ ಬೇಗ ಆಗಲ್ಲ ಅರ್ನಿಂಗ್ಸ್, ಬಟ್ ಸ್ಟಾರ್ಟ್ ಆಗಿದೆ ಅದರಲ್ಲಿ ಕೂಡ. ಅದು ಕೂಡ ಹಾಗೆ $100 ಅಲ್ಲಿ ಫೇಸ್ಬುಕ್ಕು ಮತ್ತು ಯೂಟ್ಯೂಬ್ ಎಲ್ಲ ಸೇಮ್ ಆಗಿರುತ್ತೆ. ಸೇಮ್ ಅದು ದುಡ್ಡು ಅವರು $100 ಆದಮೇಲೆ ಇದು ಮಾಡೋದು ನಮಗೆ ಅಕೌಂಟಿಗೆ ಕೊಡೋದು. ಪೇಜ್ ಕೂಡ ಪರವಾಗಿಲ್ಲ, ಇಂಪ್ರೂವ್ ಆಯಿತು ನಮ್ಮದು. ವೇಣು ಜ್ಯೋತಿ ಫೇಸ್ಬುಕ್ ಪೇಜ್ ಇದೆ, ಅದು ಕೂಡ ಹಾಗೆ ಇಂಪ್ರೂವ್ ಆಯಿತು. ಅದರಲ್ಲಿ ಇನ್ಫೋಸಿಸ್ನಲ್ಲಿ ಮಾಡಿದ ವೀಡಿಯೋನು ಅದಕ್ಕೆ ಹಾಕ್ತೀನಿ. ಮತ್ತು ವೇಣು ಜ್ಯೋತಿ ಲಾಗ್ಸಲ್ಲಿ ಈಗೇನು ನಾನು ಬ್ಲಾಗ್ಗಳನ್ನೆಲ್ಲ ಅಂದರೆ ಲಾಗ್ ಹಾಕ್ತೀನಲ್ವಾ, ಆ ವಿಡಿಯೋ ಕೂಡ ಹಾಕ್ತೀನಿ ಅದಕ್ಕೆ. ಸೊ ದೇವ್ರದ್ದು ಯಾವಾಗ ನಾನು ವೀಡಿಯೋ ಹಾಕೋಕ್ಕೆ ಸ್ಟಾರ್ಟ್ ಮಾಡೋದು ಆವಾಗ ನನ್ನ ಕ್ಲಿಕ್ ಆಗೋಯಿತು ಚಾನಲ್ಗಳು. ಸೊ ಅದಕ್ಕೆ ಅದನ್ನು ಅಲ್ಲಿಗೆ ಫಿಕ್ಸ್ ಮಾಡಿದ್ದೀನಿ, ಯಾಕಂದರೆ ಯಾವುದರಲ್ಲಿ ನನಗೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದರೋ ಅದೇ ರಿಲೇಟೆಡ್ ವೀಡಿಯೋಗಳನ್ನ ಹಾಕೋಣ ಅಂತ ಹೇಳಿ. ಆಗತ್ತೆ, ನನಗೆ ಮಾಡುವಂಥ ಸಾಮರ್ಥ್ಯ ಇದೆ, ಇಂಟ್ರೆಸ್ಟ್ ಇದೆ. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ. ಯಾಕಂದರೆ ಒಂದು ಅಂದ್ಕೋಬೋದು, ಒಂದೇ ದೋಣಿ ಮೇಲೆ ಕಾಲಿಡಬೇಕು, 2-3 ದೋಣಿ ಮೇಲೆ ಕಾಲಿಡೋಕೆ ಹೆಂಗೆ ಅಂತ ಹೇಳಿ. ಬಟ್ ಇದು ಹೆಂಗೆ ಅಂತಂದರೆ, ಈಗ ಕೆಲವೊಬ್ಬರಿಗೆ ಒಂದೊಂದು ಬಿಸ್ನೆಸ್ ಕೈ ಹತ್ತಲ್ಲ ಅಂತಾರಲ್ವ, ಹಾಗೆ ಅದಕ್ಕಾಗಿ ಒಂದು 2-3-4 ಚಾನಲ್ ನೋಡ್ತಾ ಇದ್ದೀನಿ. ಅದರಲ್ಲಿ ಯಾವುದು ಚೆನ್ನಾಗಿ ಹೋಗುತ್ತೆ, ಯಾವ್ದು ಕ್ಲಿಕ್ ಆಗುತ್ತೆ, ನನಗೆ ಯಾವ್ದು ಸೆಟ್ ಆಗ್ಬೋದು, ಆ ಥರ ನೋಡ್ತಾ ಇದ್ದೀನಿ. ಯಾವ್ದು ಚೆನ್ನಾಗಿ ಹೋಗುತ್ತೋ ಅದನ್ನು ಹಾಗೆ ಮುಂದುವರ್ಸ್ಕೊಂಡು ಹೋಗೋಣ ಅಂತೇಳಿ. ಪರವಾಗಿಲ್ಲ, ಒಂದು ಲೆಕ್ಕಕ್ಕೆ ಚೆನ್ನಾಗೇ ಇದೆ. ಜ್ಞಾನ ಅಂತ ಒಂದು ಯೂಟ್ಯೂಬ್ ಚಾನಲ್ ಮಾಡಿದೆ ನೋಡಿ, ಅದು ಕೂಡ ಹಾಗೆ ಇನ್ಸ್ಟಾದಲ್ಲಿ ಸಖತ್ ಹೋಗ್ತಾ ಇದೆ. ಸೊ ಇನ್ಸ್ಟಾ ಕೂಡ ಹಾಗೆ, ಇನ್ಸ್ಟಾದಲ್ಲಿ ಮೋನಟೈಸೇಷನ್ ಇದೆ ಬಟ್ ಇವಾಗ ತೆಗೆದಿದ್ದಾರೆ. ಆಮೇಲೆ ಇದು ಏನು ಸ್ಪಾನ್ಸರ್ಶಿಪ್ ವೀಡಿಯೋಗಳೇನಾದರೂ ಸಿಕ್ತು ಅಂದರೆ ಅದರಲ್ಲಿ ಸ್ವಲ್ಪ ಏನಾದರೂ ಅರ್ನಿಂಗ್ಸ್ ಮಾಡ್ಕೋಬೋದು ಅಷ್ಟೇ. ನೋಡೋಣ, ಪ್ರಯತ್ನ ಮಾಡ್ತಾ ಇದ್ದೀನಿ, ಫಲ ಕೆಲವೊಂದಕ್ಕೆ ಸಿಕ್ಕಿದೆ ಬಟ್
ಮುಂದೆ ಚೆನ್ನಾಗಿ ಇನ್ನೂ ಸಿಗ್ಬೋದು ಅಲ್ವಾ. ಗಿಡ ನೆಟ್ಟ ತಕ್ಷಣವೇ ನಮಗೇನು ಫಲ ಸಿಗಲ್ಲ, ಅದು ಸ್ವಲ್ಪ ಬಲಿಬೇಕು ಮಧ್ಯ, ಆ ನಂತರ ನಮಗೆ ಫಲ ಚೆನ್ನಾಗಿ ಕೊಯ್ಯೋಕ್ಕೆ ಸಿಗೋದು. ಸೊ ಹಾಗಾಗಿ ಮಾಡ್ತಾ ಇದ್ದೀನಿ, ನನಗೂ ಕೂಡ ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸ್ ಅಂದರೆ ಏನು ಯೂನಿಟ್ ಕಳೆದು ದೊಡ್ಡಗೆ ಸೊ ಅದು ಹೆಂಗೆ ಮಾಡ್ತೀನಿ ಅನ್ಬೋದು, ಹಂಗಲ್ಲ ಇರೋ ಟೈಮಲ್ಲಿ ನನಗೆ ಮಾಡ್ಬೇಕು, ಮನೇಲಿ ಸುಮ್ಮನೆ ಖಾಲಿ ಕುತ್ಕೊಂಡು. ಮಮ್ಮಿ ಮಾಡಕ್ ಹೋಗಣ, ಮಮ್ಮಿ ಮಾಡಕ್ ಹೋಗಣ, ಬಾಯ್ ಅಲ್ಲ, ಬಾಯ್ ಮಾಡ, ಬಾಯ್ ನಮ್ಮ ಅಮ್ಮ ಮಾಡ್ಕೊತ್ತೆ, ಬಾಯ್ ಬಾಯ್. ಪಪ್ಪಿ ಕೊಡು ಒಂದು, ಕೊಡೋ ಕೊಡ, ಅದ್ರಲ್ಲಿ ಕಸ ಗುಡಿಸ್ತಾನೆ ಅಲ್ಲ ನಾನು. ಐ ನೋಡು ಹೆಂಗ ಆಟ ಆಡ್ತಾಳಿ, ಅದೇ ಹೆಣ್ಣು ಅಯ್ಯಣ, ಅದೇ ನಾನ್ ಗಬ್ಬನ. ಓ ಮತ್ತೆ ಕೊಡೋಣ, ಅಯ್ಯೋ ಕೊಡೋಣ, ಅದು ಸಿಪ್ಪೆ ತೆರೀತಿದ್ದೆ ತೋ ಸಿಪ್ಪೆ ಅಂತೀನಿ, ಎಲೆ ತೆರ್ತ. ಅಮ್ಮ ಹೇಳ ಮಗ, ಅಮ್ಮ ಹೇಳ, ಅಮ್ಮ ಹೇಳ, ಅಮ್ಮ 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 ಹೇಳ, ಅಮ್ಮ ಈ ಕರೆಯಲ್ಲ ದೂರ ಅಲ್ಲ ಮಗ, ಅಮ್ಮ ದೂರ ಇರ್ಬೇಕಲ್ಲ. ಅಮ್ಮ ಹೆಂಗೆ ಇನ್ನ, ಓ ಮಗ ಜೊತೆ ಟೈಮ್ ಪಾಸ್ ಮಾಡ್ತಾ ಮಾಡ್ತಾ ಟೈಮ್ ಹೊತ್ತೇ ಗೊತ್ತಾಗಿಲ್ಲ, ಮಧ್ಯಾಹ್ನ ಒಂದು 4 ಗಂಟೆ ಅಷ್ಟೊತ್ತಿಗೆ ಮಳೆ ಇದ್ದಕ್ಕಿದ್ದಂಗೆ ಸ್ಟಾರ್ಟ್ ಆಗೋಯಿತು. ಈ ಥರ ಬೆಚ್ಚಿಗೆ ಏನಾದರೂ ಮಳೆ ಹುಯ್ಯೋಗಿ ಸ್ಟಾರ್ಟ್ ಆಯಿತು ಅಂತಂದರೆ ನನಗೇನಾದರೂ ಎಣ್ಣೆ ತಿಂಡಿ ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಶುರುವಾಗಿಬಿಡುತ್ತೆ. ಅದಕ್ಕೆ ಇವತ್ತು ಗೋಲಿ ಬಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮಾಡ್ತಾ ಇರೋದು ಸೆಕೆಂಡ್ ಟೈಮ್, ಫಸ್ಟ್ ನಾನು ಒಂದ್ಸಲ ಹಾಳು ಮಾಡಿಬಿಟ್ಟಿದ್ದೆ, ಅದು ಈಗೆಲ್ಲ ತುಂಬ ಟೈಮ್ಗಳ ಹಿಂದೆ. ಅಂದರೆ ವೇಣು ಬರ್ತಡೇಗೆ ನಾನು ಮಾಡಿರೋದಾಗಿತ್ತು, ಈ ವರ್ಷ ಅಲ್ಲ ಅದಕ್ಕೂ ಹಿಂದಿನ ವರ್ಷ ಏನೋ ಮಾಡಿದ್ದೆ ಅನಿಸುತ್ತೆ. ಒಟ್ಟಿನಲ್ಲಿ ತುಂಬ ಟೈಮ್ ಆಯಿತು ನನಗೆ ನೆನಪಿಲ್ಲ. ಆನಂತರ ಅದು ಚೆನ್ನಾಗಿ ಬಂದಿಲ್ಲಾಗಿತ್ತು, ಸೊ ಹಾಗಾಗಿ ಇವತ್ತು ಸ್ವಲ್ಪ ಮೊಸರು ಇತ್ತು, ಯಾಕೋ ನೆನಪಾಯಿತು ನೋಡೋಣ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಯಾವಾಗ ಒಂದ್ಸಲ ಯೂಟ್ಯೂಬಲ್ಲಿ ನೋಡ್ಕೊಂಡಿದ್ದೆ, ಮೊಸರು ಕೂಡ ಇತ್ತು, ಹಾಗಾಗಿ ಮಾಡೋಣ ಅಂತ ಎಲ್ಲ ಹಿಟ್ಟನ್ನೆಲ್ಲ ಕಲಸಿಟ್ಕೋತಾ ಇದ್ದೀನಿ. ಹಾಗೆ ಮುದ್ದು ಕೂಡ ನಿದ್ದೆ ಬಂದರೆ ನಿದ್ದೆ ಮಾಡಿಸಿ ಆನಂತರ ಇದನ್ನು ಮಾಡೋಕ್ಕಾಯಿತು ಅಂತ ಹೇಳಿ ಎಲ್ಲ ಮಿಕ್ಸ್ ಮಾಡಿ ಇದನ್ನು 2 ಅವರ್ ನೆನೆಸಿಡ್ಬೇಕು. ಅದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಆನಂತರ ವೇಣು ಬಂದರು, ವೇಣು ಯಾಕೋ ರೀಲ್ಸ್ ಯಾವುದೋ ನೋಡ್ತಾ ಇದ್ರು ಫೇಸ್ಬುಕ್ಕಲ್ಲಿ, ಇದ್ದಕ್ಕಿದ್ದಂಗೆ ಈ ಸಾಂಗ್ ಬಂತು, ನಮ್ಮ ಮುಂದೆ ರಿಯಾಕ್ಷನ್ ನೀವು ನೋಡಬೇಕು. ನನ್ನ ಜೊತೆ ಆಟ ಆಡ್ತಿದ್ದವನು ಸಡನ್ನಾಗಿ ಎದ್ದು ಆ ಹಾಡನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾನೆ. ನನ್ನ ಸಿರೆ ನನ್ನ ಸಿರೆ ಅಂತ ಹಾಡಿತ್ತಲ್ವಾ ಆ ಹಾಡು, ಇದು ನಾನು ಹಾಕ್ತಿನಲ್ಲ ಅವಾಗ ಹಾಡು, ಅದಕ್ಕೆ ಅವನಿಗೆ ನೆನಪಾಯ್ತಿರ್ಬೇಕು ಹೆಚ್ಚಾಗಿ. ಹ್ಞೂ ಅವ್ನ ಮಲ್ಗ ಟೈಮಲ್ಲಿ ಹಾಡು ಮತ್ತೆ ನಾನು ಹಾಡ್ತಿದ್ದೆ ಅವನ ಎತ್ಕೊಂಡು ರಿಯಾಕ್ಷನ್ ನೋಡಬೇಕಿತ್ತು. ಹ್ಞೂ ತಲೆ ತೂಗಿಸ್ತಿದ್ನಲ್ಲ ಅವಾಗ. ಆ ಸಾಂಗನ್ನು ನಾನು ಜಾಸ್ತಿ ಪ್ಲೇ ಮಾಡಿಲ್ಲ, ನನಗೆ ಕಾಪಿರೈಟ್ ಇಶ್ಯೂ ಬರ್ಬೋದು ಅಂತ ಹೇಳಿಕೊಂಡು. ಅನಂತರ ವೇಣು ಸ್ವಲ್ಪ ಹೊತ್ತು ಮೌನ ಇಟ್ಕೊಂಡು ನಂತರ ಸಕ್ಕರೆಪಟ್ಟಣಕ್ಕೆ ಹೋದರು, ಹಾಗೆ ಮುದ್ದು ಮಲ್ಕೋಬಿಟ್ಟ. ಹಿಟ್ಟು ಇವಾಗ ರೆಡಿಯಾಗಿದೆ, ಬಟ್ ಇವಾಗ ಮಾಡಿ ನೋಡ್ತೀನಿ ಗೋಲಿ ಭಜನೆ ಆಗತ್ತೋ ಕಲ್ಗುಂಡಾಗತ್ತೋ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಟ್ರೈ ಮಾಡಿದ್ದೀನಿ ನೋಡೋಣ. ಮುದ್ದನ್ನ ಮಲಗಿಸ್ಕೊಂಡಿದ್ದೀನಿ, ಅಷ್ಟೊತ್ತಿಗಾಗಲೇ ಗೋಲಿ ಭಜೆ ಮಾಡಿಬಿಡೋಣ ಅಲ್ವಾ, ನಿಮಗೂ ತೋರಿಸ್ತೀನಿ, ತಿನ್ನಕ್ಕಂತೂ ಕೊಡೋಕ್ಕಾಗಲ್ಲ ಅಂತೂ ಹೆದರ್ಕೋತಾ ಹೇಗೋ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಯೂಟ್ಯೂಬಲ್ಲಿ ವೀಡಿಯೋ ನೋಡ್ಕೊಂಡು ಮಾಡೋಣ ಅಂತ ಅಂದರೆ ಇರೋ ಬರೋ ನೆಟ್ಟೆಲ್ಲ ನಾನು ಖಾಲಿ ಮಾಡಿಟ್ಬಿಡ್ತೀನಿ ನನ್ನ ವೀಡಿಯೋ ಅಪ್ಲೋಡ್ ಮಾಡೋದು ಅನ್ನೋದು. ಸೊ ಹಾಗಾಗಿ ಆ ಟೈಮಿಗೆ ನೋಡೋಕ್ಕಾಗಲ್ಲ, ಯಾವಾಗೋ ಒಂದಿನ ನೋಡ್ಕೊಂಡಿರ್ತೀನಿ ಮನ್ಸು ಬಂತ ಫಟಾಫಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀನಿ. ಬಿಡ್ತಾ ಇದ್ದಂಗೆ ಸೂಪರಾಗಿ ಉಬ್ಬಂತು, ಟೇಸ್ಟ್ ಹೆಂಗಿರುತ್ತೋ ಗೊತ್ತಿಲ್ಲ, ಆಮೇಲೆ ತಿನ್ಬಿಟ್ಟು. ನೀವು ಯಾರೆಲ್ಲ ಟ್ರೈ ಮಾಡಿದ್ದೀರಾ, ನಿಮ್ಮನೇಲಿ ಯಾವಾಗಲೂ ಪದೇ ಪದೇ ಮಾಡ್ತಾ ಇರ್ತೀರಾ, ಮಂಗಳೂರಿನಲ್ಲಿ ಯಾರಿದ್ದೀರಾ, ನನ್ನ ಸಬ್ಸ್ಕ್ರೈಬರ್ಸು ಎಲ್ಲ ಒಂದು ಸ್ವಲ್ಪ ಕಮೆಂಟ್ ಮಾಡಿ ವಿಡಿಯೋ ನೋಡ್ತಾ ನೋಡ್ತಾ. ಹಾಗೆ ವಿಡಿಯೋ ನೋಡಿ ಇಷ್ಟ ಆಯಿತಾ ಸರಿ ಲೈಕ್ ಮಾಡಿ. ಗೋಲಿ ಬಜೆ ಅಂತೂ ಸೂಪರಾಗಿ ಬಂದಿದೆ, ಏನೋ ಗುಂಡ್ಗುಂಡಾಗಿ ಬರಬೇಕಿತ್ತು ಬಟ್ ಅದ್ರ ಮೇಲೆಲ್ಲ ಒಂದು ಚಿಕ್ಕ 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 ಇದ್ಬಿದ್ದಿದೆ. ನಾನು ಏನಂತಾರೆ ಎಣ್ಣೆ ಬಂಡಿಲ್ ಅದನ್ನು ಬಿಡೋಕೆ
ಹೇಗೋ ಒಂದಾಕಿದೆಯೋ ಅಥವಾ ಹಿಟ್ಟಿನ ಯಾವ ರೀತಿ ಕಲಿಸ್ಕೋಬೇಕೋ ಗೊತ್ತಿಲ್ಲ ಪಾವಟು ಮಾಡ್ತಾ ಇದ್ದೀನಿ. ಪರವಾಗಿಲ್ಲ, ಗುಂಡ್ಗುಂಡಾಗಿ ಉಬ್ಬುಬ್ಬಂತೂ ಬಂತು, ನನಗಿದೇ ಬೇಕಾಗಿರೋದು. ಇನ್ನು ನೆಕ್ಸ್ಟ್ ಅದನ್ನು ಒಡೆದಾದ್ಮೇಲೆ ಅದು ಸಾಫ್ಟಾಗಿ ಬರಬೇಕಲ್ವ, ತಿನ್ನಬೇಕಲ್ವ. ಎಸ್, ನೋಡೋಣ. ಟೈಮ್ ಟಡಾ, ರೆಡಿ ಗೋಧಿ ಬಜ್ಜಿ. ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ, ನೋಡ್ತಾ ಇದ್ದೀರಲ್ವಾ. ಯಾ, ಸೂಪರ್. ಮಲ್ಕೊಂಡಿದ್ದಾರೆ, ಅದು ಒಳಗಡೆ ಕರೆಂಟ್ ಇಲ್ಲ, ಅದಕ್ಕೆ ಇಲ್ಲಿ ಹೊರಗೆ ಬಂದು ವೀಡಿಯೋ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ, ನೋಡಬೇಕು. ಇವನು ತಿಂದ, ಇದು ಹೆಂಗಿತ್ತ? ಸೂಪರ್ ಇತ್ತೆ. ನಾವು ಹೀಗೆ ತಿಂತಾ ಇರೋದು, ನಾನೇ ಮಾಡ್ಕೊಂಡು ನಾನು ಹೇಳ್ಬೋದು. ಸ್ಮೆಲ್ಲು ಎರಡನೇ ತೆಂಗಿನ ಮರ ಅಲ್ಲಿ ತನಕ ಬರ್ತಿತ್ತು, ಅದಕ್ಕೆ ಕೇಳಿದೆ ಏನಾದರೂ ಅಡುಗೆ ಮಾಡ್ತಿದ್ಯಾ ಅಂತ. ಓಡ್ಬೇಕು ಮೇಡಮ್, ನಿಜ ದೇವ್ರಣಿ ನಿಜನ. ಇಷ್ಟು ದಿನದಲ್ಲಿ ಇವತ್ತೇ ನಿಂಗೆ ಹೇಳಿದ್ದು ಹೂ ವಾಸನೆ ಅನ್ನೋರು ಯಾವಾಗೋ. ಟೇಸ್ಟ್ ಸೂಪರ್ ಅಲ್ಲ? ಅದು ತಮ್ಮ ಎದ್ದ ಮೊದಲು ಎದ್ದಾಯ್ತಾರ, ಮಾತು ಕೇಳಿದ್ರಂಗೆ ಎದ್ದಾಯ್ಬಿಟ್ಟು. ಇಲ್ಲ, ಆ್ಯಕ್ಚುಲಿ ಚೆನ್ನಾಗಿ ಬಂದಿದೆ. ಎಂತ ಗೊತ್ತಾ, ಇನ್ನೊಂದು ಚೂರು ಉಪ್ಪು ಬೇಕಿತ್ತು ಅನ್ನಿಸ್ತು ನನಗೆ ಅಷ್ಟೇ. ಗೋಲಿ ಬಜೆ ಇವತ್ತು ಸ್ಪೆಷಲ್ ನಮ್ಮನೆಯಲ್ಲಿ. ಸೂಪರ್. ಒಂಚೂರು ಹಾಕ ನಾಯಿಗೆ, ಹಾಕಿದೆ ಮತ್ತೆ ನೀನು ಅದ್ರ ಹಂಗೆ ಮಾಡೋದು ಪಾಪ ಕೂಡ. ಯೋ, ಕೈಯಲ್ಲಿ ಕೊಡ್ಬೇಡ, ಕೆಳಗೆ ಹಾಕೋ, ಕೈ ತೊಳ್ಕೊಳ್ಳೋದಿಲ್ಲ ಮತ್ತೆ. ಹ್ಞೂ, ಇಲ್ಲಿ ನೆಕ್ಕು ಆ ಮಾಡಿ, ಹೇಳ್ತೆ ನಾನು ತಿನ್ನಿಸ್ತೀನಿ. ಆ ಮಾಡಿ, ಕಚ್ ಕಚ್. ಹಾಂ, ವೆರಿ ಗುಡ್. ಲಾಸ್ಟ್ ಪೀಸ್ ನಿಮಗೆ ಆಯ್ತಾ? ಹೆಂಗಾಗದ ಮಗ? ಸೂಪರ್ ಸೂಪರ್. ಓಹ್, ಮ್ಯಾವ್. ಒಂದು ಚೋಟ ಕುಂದ್ ಮರಯ್ಯ, ನೀನು ಹೋಗ ಅವನ ಹಿಂದೆ. ಅಲ್ಲ ನಿತ್ಕೋ, ಜಸ್ಟ್ ಹತ್ರ ಹೋಗ್ಬೇಡ ಪೃಥ್ವಿ, ಅಲ್ಲ ನಿತ್ಕೋ ನೋಡು ಹ್ಯಾಕಂತದ ಹೆಂಗೆ. ಕ್ಯಾಟ್ ಕ್ಯಾಟ್ ಕ್ಯಾಟ್. ಹಾಗೆ ವೇಣು ಬಂದಮೇಲೆ ಬಿಸಿ ಬಿಸಿ ಕಾಫಿ ಮಾಡಿದೆ. ಎಲ್ಲರೂ ಕೂಡ ಒಟ್ಟಿಗೆ ಕುತ್ಕೊಂಡು ತಿಂತಾ ಇದ್ದೀವಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು. ಬಟ್ ಏನು ಗೊತ್ತಾ, ನಾನು ಹೇಳಿದ್ನಲ್ವಾ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿ. ವೇಣು ತಿಂದಮೇಲೆ ಒಂದು ಮಿಸ್ಟೇಕ್ ಹೇಳಿದರು, ಸಕ್ಕರೆ ಹಾಕಲೇ ಇಲ್ಲಾಗಿದೆ. ಹೌದು, ಒಂದು ಸ್ವಲ್ಪ ಸಕ್ಕರೆ ಕೂಡ ಹಾಕ್ತಾರೆ. ಆಮೇಲೆ ನನಗೂ ನೆನಪಾಯಿತು, ಜಸ್ಟ್ ಕಲರ್ ಬರಲಿ ಮತ್ತು ಸ್ವಲ್ಪ ಸ್ವೀಟಾಗಿರಲಿ ಅಂತ ಹೇಳಿ ಜಸ್ಟ್ ಹೌದು ಅಲ್ಲ ಅನ್ನೋ ಲೆಕ್ಕಕ್ಕೆ ಹಾಕ್ತಾರೆ ಗೋಳಿಬಜೆಗೆ. ಆಗ ನನಗೆ ಫ್ಲಾಶ್ ಆಯಿತು, ವೇಣು ಇನ್ನು ಉಳಿದದ್ದೆಲ್ಲ ಸೂಪರ್ ಆಗಿದೆ ಕಣೆ, ಚಟ್ನಿ ಬೇಕಿತ್ತು ಅಲ್ವಾ, ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರೋದು ಅಂತ ಮಾತಾಡ್ಕೊತಾ ಇದ್ದೀವಿ. ಹಾಗೆ ಇನ್ನೊಂದು ದಿನ ಬೆಳಿಗ್ಗೆ ಮಾಡು, ಇಡ್ಲಿ ಮಾಡೋ ದಿನ ಮಾಡು ಅಂತ ಕೂಡ ಹೇಳಿದ್ದಾನೆ. ಸೊ ಖಂಡಿತ ಮಾಡ್ತೀನಿ, ಅವ್ರು ಕೇಳೋದೆ ಚ, ನಾನು ಮಾಡೋದೆ ಚ ಅಲ್ವಾ. ಇವತ್ತಿನ ಲೋಗನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ನನ್ನ ಜೊತೆ ಇದ್ದಂತಹ ಎಲ್ಲ ನನ್ನ ಪ್ರೀತಿಯ ಸಬ್ಸ್ಕ್ರೈಬರ್ಸ್, ನನ್ನ ಫ್ರೆಂಡ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ, ಮತ್ತು ವಿಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡ್ತಾ ಹೋಗಿ ಎಂಜಾಯ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ನಮ್ಮ ಲೋಗನ್ನ ಅಥವಾ ನಮ್ಮ ಒಂದು ಲೈಫ್ ಸ್ಟೈಲನ್ನು ನೋಡ್ತಾ, ಥ್ಯಾಂಕ್ ಯು ಎಲ್ರಿಗೂ ಕೂಡ ನಮ್ಗೆ ಯಾರೆಲ್ಲ ವಿಶ್ ಮಾಡ್ತಾ ಇದ್ರೆ ಅದರಿಂದ ನೋಡಿ ಖುಷಿ ಪಡೋರಿಗೆ. ಬಾಯ್ ಬಾಯ್, ಇನ್ನೊಂದು ಲೋಗಲ್ಲಿ ಸಿಕ್ಕೋಣ.